ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ನಮ್ಮ ಲೋಕಸಭಾ ಪಕ್ಷದ ಅಭ್ಯರ್ಥಿಯಾದಂಥ ತುಗಲಮಣ್ಣ ಅವರೇ, ಇನ್ನೊಬ್ರು ಆತ್ಮೀಯರು ನಮ್ಮ ಅಣ್ಣ ಆದಂಥ ಶಾಸಕರಾದಂಥ ಭೀಮಾ ನಾಯಕ್ ಅವರೇ, ವೇದಿಕೆ ಮೇಲೆ ಆಸಿದ್ದರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿದ್ದ ಎಲ್ಲ ಆತ್ಮೀಯರೇ, ತಮ್ಮ ಮುಂದೆ ಇವತ್ತು ಲೋಕಸಭಾ ಅಭ್ಯರ್ಥಿ ತುಕಾರಾಮ್ ಅವ್ರ ಪರ ನಾವು ಮತದಾನ ಕೇಳಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೀವಿ. ತಾವು ಕಾಂಗ್ರೆಸ್ ಪಕ್ಷದ ಇತಿಹಾಸನ ತೆಗೀರಿ, ಚುನಾವಣೆ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಅವಾಗಲೂ ಜನಗಳ ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ ಸರ್ಕಾರ ಇತ್ತು, ನಮ್ ಸರ್ಕಾರ ಇವಾಗ ಹಿಂಗ್ ಮಾಡಿದೀವಿ, ಮುಂದಿನ ದಿನ ನಮ್ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದಾನ ಅವ್ರ ಸಾಧ್ಯನ ಹೇಳಿದಾರ, ಯಾವ್ದಾನ ಸಾಧ್ಯ ಇದೆಯಾ ಅವರು ಸಾಧ್ಯ, ಯಾವ್ದಾನ ಸಾಧ್ಯ ಒಂದ್ ಸಾಧ್ಯ ತೋರಿಸಿ ನೀವು ಇಂಥ ಕೆಲಸ ಮಾಡಿದಾರ ಅಂತ. ಯಾವ ಸಾಧ್ಯ ಏನಿಲ್ಲ. 2023 ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಮನೆ ಮುಖ್ಯಮಂತ್ರಿಗಳಾದಂತ ಮನೆ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಯಾವ್ದಪ್ಪ 5 ಗ್ಯಾರಂಟಿ ಅಂದ್ರೆ ಮನೆ ಮನೆಗೆ 2,000 ರೂಪಾಯಿ ಕೊಡ್ಬೇಕಂತ. 5 ಕೆಜಿ ಅಕ್ಕಿ ಇದ್ದಿದ್ದು 10 ಕೆಜಿ ಮಾಡಿದ್ರು. ಆಮೇಲೆ ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ 1,000 ರೂಪಾಯಿ ಕೊಡ್ತೀವಿ ಅಂತ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ಘೋಷಣೆ ಮಾಡಿದಕ್ಕೆ ಜನ ನಂಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದು ಅಧಿಕಾರಕ್ಕೆ ನಾವು ಕಾಂಗ್ರೆಸ್ ಬರಕ್ ಸಾಧ್ಯ ಆಯ್ತು. 100-136 ಸಿಕ್ಕಿಲ್ಲಕ್ಕೆ ನಾವು ಸಾಧ್ಯ ಆಯ್ತು. ವಿರೋಧ ಪಕ್ಷದವ್ರು ಏನಂದ್ರು, ಇಲ್ಲ ಈ ಗ್ಯಾರಂಟಿ ಲಾಭ ಮಾಡಕ್ ಆಗಲ್ಲ, ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಇದಕ್ಕಂದ್ರೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 54,000 ಕೋಟಿ ಆಗ್ತದಂತ ಹೇಳಿದ್ರು ತಾನೆ ಅವರು. ಆಮೇಲೆ ಹಂಗೆ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನ ಲಾಗು ಮಾಡಿದೀವಿ. ನಿಮ್ಮ ಮನೆ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲೋ, ಬರ್ತಾ ಇದೆಯಲ್ಲಮ್ಮ, 5 ಕೆಜಿ ಅಕ್ಕಿ ಇದ್ದಿದ್ದು. ಸಿದ್ದರಾಮಯ್ಯ ಇರೋ ಕಾಲದಲ್ಲಿ 7 ಕೆಜಿ ಅಕ್ಕಿ ಇದ್ದಿದ್ದು. ಬಿಜೆಪಿ ಸರ್ಕಾರ ಬಂದು ಏನ್ ಮಾಡಿದ್ರು, 5 ಕೆಜಿ ಅವ್ರ ಮಡುವ ಬಗ್ಗೆ ಎಷ್ಟ್ ಕಾಲೇಜ್ ಇದೆ ಅಂತ ಅರ್ಥ ಮಾಡ್ಬಿಟ್ಟಿದ್ವು. ಸಿದ್ದರಾಮಯ್ಯ ಕಾಲದಲ್ಲಿ 2013 7 ಕೆಜಿ ಅಕ್ಕಿ ಇದ್ದಿದ್ದು. ಇವ್ರು ಬಂದು ಏನ್ ಮಾಡಿದ್ರು, 4 ರೂಪಾಯಿ ಕೇಳಿದ್ರು. ಈಗ 34 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಮಾತು ತಕ್ಕಂಗೆ ಮಾತು ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ 5 ಕೆಜಿ ದುಡ್ಡು ಬರ್ತಾ ಇದ್ದಾರೆ. 125 ರೂಪಾಯಿ ಒಬ್ರಿಗಂದ್ರೆ 5 ಜನ ಇದ್ರೆ ಎಷ್ಟಾಯ್ತು, 5 ಜನ 1,750 ರೂಪಾಯಿ. ಅದೇ ಇವತ್ತು ಅಕ್ಕಿ 34 ರೂಪಾಯಿ ನಾವು ಕೇಳಿದ್ವಿ, ನಮ್ಗೆ ಕೊಟ್ಟಿಲ್ಲ. ಅವ್ರ ಅಕ್ಕಿ ಎಷ್ಟಿಗೆ ಮಾಡ್ತಾರೆ ಹೇಳಿ, ಬಿಜೆಪಿಯಲ್ಲಿ 29 ರೂಪಾಯಿ ಮಾಡ್ತಾ ಇದ್ರೆ, 5 ರೂಪಾಯಿ ನಷ್ಟಕ್ಕೆ ಮಾಡ್ತಾ ಇದ್ರೆ, 5 ರೂಪಾಯಿ ಕಡಿಮೆಗೆ ಮಾಡ್ತಾ ಇದ್ರೆ. ಈಗ ನಾವು ದುಡ್ಡು 5 ಕೆಜಿ ದುಡ್ಡು ನಮ್ಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಇನ್ನೊಂದು ಗ್ಯಾರಂಟಿ, ನಾವು ಯಾವತ್ತು ನಾವು ಮನೆಗಳು ಫ್ರೀ ಕೊಡ್ತೀವಿ ಅಂತ ಎಂದೂ ಹೇಳಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2014, 2015, 2016, 2017 180,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಬಡವರಿಗೆ ಎಲ್ಲಾ ತರ. ಈಗ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಗೆ, ಹುಬ್ಳಿ, ಧಾರವಾಡ, ಬೆಳಗಾವಿ, ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲೂ ನನ್ನ ಅನಿಸಿಕೆ ಗರಿಷ್ಠ 22,000 ಮನೆಗಳು ಇದೆ. ಬಳ್ಳಾರಿ ಜಿಲ್ಲೆಯಲ್ಲೂ 20 ಬೆನಿಫಿಷಿಯರಿ ಬಡವರು ಕೊಡ್ಬೇಕಾಗ್ತದೆ. ಎಲ್ಲಿಂದ ಬಡವರು ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರ್ಬೇಕಾಗಿರೋದು 4,700 ಕೋಟಿ. ಎಷ್ಟು? 10 ವರ್ಷದಲ್ಲಿ ನಮ್ಮ ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಬಂದಿದೆ? ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಆದ್ಮೇಲೆ ಕೊಡಕ್ಕೆ ಬಡವ್ರಿಗೆ ಸಾಧ್ಯ ಆಗಿಲ್ಲ. ನಾವು ಚುನಾವಣೆ ಟೈಮಲ್ಲಿ ನಾವು ನಿಮ್ಗೆ ಮಾತು ಕೊಟ್ಟಿರ್ಲಿಲ್ಲ, ನಾವು ಬಡವ್ರಿಗೆ ಮನೆ ಕೊಡ್ತೀವಂತ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸಾರ್, ನಿಮ್ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು 1,80,253 ಮನೆ ಅಂದ್ರೆ ಅದು ಒಂದ್ ಮನೆ ಕಟ್ಬೇಕಂತ 7,5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ, 4,5 ಲಕ್ಷ ಬಡವ್ರು ಕೊಡ್ಬೇಕಾಗ್ತದೆ. ಪಾಪ ಬಡವ್ರು ಎಲ್ಲಿಂದ ಕೊಡ್ತಾರ? ಎಲ್ಲ 310 ಕೋಟಿ ಮನೆ ಕೊಟ್ಟಿದ್ದಾರೆ ಸರ್, 700,400 ಕೋಟಿದಲ್ಲಿ. ಈ ಮನೆಗಳು ಬಡವ್ರು ಬೀದಿದಲ್ಲ ಸರ್, ಈ ಮನೆಗಳು ಕೊಟ್ಕೊಡ್ಬೇಕಂತ ಹೇಳಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು 16 ಮೀಟಿಂಗ್ ಮಾಡಿ ಬಂದ ಮುಖ್ಯಮಂತ್ರಿಗಳು, ಇಲ್ಲ ಬಡವ್ರು ಬಡವ್ರು ಬಹಳ ಕಷ್ಟದಲ್ಲಿದ್ದಾರೆ, ಬಡವ್ರು ಬೀದಿದಲ್ಲಿದ್ದಾರೆ, ಅವ್ರ ಮನೆ ನನ್ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿದ್ದು, ಅವ್ರ ಮನೆ ಫ್ರೀ ಕಟ್ಕಾಡ್ಬೇಕಂತ ಹೇಳ್ಬಿಟ್ಟು 7,704 ಕೊಡ್ತೀನಿ. ಒಂದ್ ವರ್ಷದಲ್ಲಿ ನೀನು ಆ 180,000 ಮನೆಗಳು ಕೊಡ್ಬೇಕಂತ 500 ಕೋಟಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಲಿಕ್ಕೆ ಫೆಬ್ರವರಿ 2 ತಾರೀಕಿಗೆ 36,790 ಮನೆ ಕೊಟ್ಟು ಅಮ್ಮ. ಏನಿಗೆ 10 ವರ್ಷದಲ್ಲಿ ಕೊಟ್ಟಿಲ್ಲ? ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡ್ತಾ ಇದ್ರು. ಯಡಿಯೂರಪ್ಪ ಅವ್ರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಇದ್ರೆ ಕಾಳಜಿ ಅವ್ರು ಕೊಡ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಇದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಅವ್ರು ಕೊಡ್ತಾ ಇದ್ರು. ಬಡೇ ಬಡವ್ರ ಬಗ್ಗೆ ಕಾಳಜಿ ಇರೋದು ಬರೀ ಕಾಂಗ್ರೆಸ್ಗೆ ಅಂತ ನಿಮ್ ಕೇಳಕ್ ಬಂದ ತೀರ್ಮಾನ. ಸಿದ್ದರಾಮಯ್ಯಗೆನ ಕಾಳಜಿ ಇರೋದು? ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇದ್ದ ಅದಾದ್ಮೇಲೆ ಈ ವರ್ಷ ಏನ್ ಪೆಂಡಿಂಗ್ ಮನೆಗಳು ಇತ್ತು ಅದೆಲ್ಲ ಕೊಟ್ಟಿ ಬರೋ ವರ್ಷದಲ್ಲಿ ನಾವು ಸರ್ವೆ ಮಾಡ್ತಾ ಇದ್ವಿ. ಹೊಸಪೇಟೆಯಲ್ಲಿ ಸರ್ವೆ ಮಾಡಿದೀವಿ. ಹೊಸಪೇಟೆಯಲ್ಲಿ ನನ್ನ ಅನ್ಸಿಕೆ 12,000-15,000 ಅರ್ಜೆಂಟ್ ಮನೆ ಕಟ್ಬೇಕಂತ ನಮ್ಮ ಮಾಹಿತಿ ಬಂದಿದ್ದಾರೆ. ಸೈಟ್ಲೆಸ್ ಇದ್ದಾರೆ, ಅಂತವ್ರಿಗೂ ಸೈಟ್ ಕೊಡ್ತಿಲ್ಲ.
ನೆಕ್ ಬರೋ ವರ್ಷ ನಾನು ಮಾಡ್ತೀವಿ ಅಂತ ಹೇಳ್ತಾ ನನಗೆಲ್ಲ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಬಡವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತ ಇಲ್ಲ ಎಲ್ಲಾ ಸಮಾಜದವ್ರಿಗೂ ತಗೊಂಡ್ಯಾರ ನಮ್ಮ ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ದಯ ಮಾಡಿದ ಅರ್ಥ ಮಾಡಿಕೊಂಡಿದೆ. ಈಗ ಕೇಂದ್ರದಲ್ಲಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಐದು ಗ್ಯಾರಂಟಿ ಅನ್ನ ಘೋಷಣೆ ಮಾಡಿದ್ದಾರೆ. ಏನಪ್ಪ ಅದು ಐದು ಗ್ಯಾರಂಟಿ ಅಂದ್ರೆ ಮನೆಗೆ ವರ್ಷಕ್ಕೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ 1,00,000 ರೂಪಾಯಿ ನಾವು ಮನೆಗೆ 1,00,000 ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳ್ತಾರೆ. ವರ್ಷಕ್ಕೆ 1,00,000 ಅಂದ್ರೆ ಎಷ್ಟು 8,000 ತಿಂಗಳಿಗೆ ನಾವು 2,000 ಕೊಡ್ತೀವಿ 10,000 ರೂಪಾಯಿ 10,000 ನಿಮ್ ಮನೆಗೆ ಒಂದು 10,000 ಸರ್ಕಾರ ಇಂದ ಬಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಅಂತ ಅಂತೀವಿ ಹೇಳಿ ಆಗ್ತದಲ್ಲ ನಿಮ್ಗೆ 10,000 ಒಂದ್ ಮನೆಗೆ ಪ್ರತಿ ತಿಂಗಳಿಗೆ 10,000 ಕೊಡ್ತೀವಿ. ಅದ್ರಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಬಸ್ ಅಲ್ಲಿ ಫ್ರೀ ಆಟಾಡಬಹುದು. ನೀವು ಅದ್ ಸಿಕ್ತ್ರೆ ನಿಮ್ಗೆ ಅನುಕೂಲ ಆಗ್ತದಿಲ್ಲೋ? ಅದಾಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅದಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹೇಳ್ಬೇಕು ನೀವೇ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ಬೇಕು, ತುಕಾರಾಮ್ ಅವ್ರಿಗೆ ದಯಮಾಡಿ ಮತ ಕೊಡ್ಬೇಕು. ತುಕಾರಾಮ್ ಅವ್ರ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ, 4 ಬಾರಿ MLA ಆಗಿ ಮಂತ್ರಿ ಆಗಿ ಒಳ್ಳೆ ಸೇವೆ ನಡೆಸಿದ್ದಾರೆ. ಅವರಂತ ವ್ಯಕ್ತಿ ನಾನಂತೂ ರಾಜ್ಯದಲ್ಲಿ ಬಹಳ ಕಡಿಮೆ ನೋಡುವುದು. ಸಿಂಪಲ್ ಮಂತ್ರಿ, ಒಂಚೂರು ತುರಂಗ ಇಲ್ಲ. ನಾನು 4 ಬಾರಿ ಮಂತ್ರಿ ಆಗಿದ್ದೀನಿ, ನಾನು 4 ಬಾರಿ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ ಅಂತ ಇಲ್ಲ. ಅವ್ರು ಸಾಮಾನ್ಯ ಜನ ಹೆಂಗಿದ್ದಾರೆ ಆ ತರ ಅವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.